ವಿಜಯ್ ರಾಘವೇಂದ್ರ ವೃತ್ತಿಯಲ್ಲಿ ಆಕ್ಟರ್ ಸಿಂಗರ್ ಡ್ಯಾನ್ಸರ್ ಡೈರೆಕ್ಟರ್ ರಿಯಾಲಿಟಿ ಶೋಗಳ ಚರ್ಚ್ ಸಂಬಂಧದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯ ಪುನೀತ್ ರಾಜ್ಕುಮಾರ್ ಅವರ ಸಹೋದರ ಕಮ್ ಫ್ರೆಂಡ್ ಶ್ರೀಮುರುಳಿಯ ಅಣ್ಣ ದಿವಂಗತ ಸ್ಪಂದನ ಅವರ ಪತಿ ಇಂತಹ ವಿಜಯ್ ರಾಘವೇಂದ್ರ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಎಪ್ಪತ್ತೊಂಬತ್ತು ಮೇ ಇಪ್ಪತ್ತಾರರಂದು ಜನನ ವಿಜಯ ರಾಘವೇಂದ್ರ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಇಪ್ಪತ್ತಾರರಂದು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ತಂದೆ ಚಿನ್ನೇಗೌಡ ತಾಯಿ ಜಯಮ್ಮ ಈ ದಂಪತಿಯ ಮೂವರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದರು ವಿಜಯ ರಾಘವೇಂದ್ರ ಅವರ ಅಕ್ಕ ವೀಣಾ ತಮ್ಮ ನಟ ಶ್ರೀಮುರುಳಿ ಇವರದ್ದು ಈಡಿಕಾ ಗೌಡ ಸಮುದಾಯ ತಂದೆ ಚಿನ್ನೇಗೌಡರು ಸಿನಿಮಾ ನಿರ್ಮಾಪಕರು ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮ ಅನ್ನೋದು ಗಮನಾರ್ಹ ಈ ಮೂಲಕ ವಿಜಯ್ ಡಾ ರಾಜ್ಕುಮಾರ್ ಅವರ ಅಳಿಯ ಆದರು ಮೂರನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚಲಿಸುವ ಮೋಡಗಳು ಚಿತ್ರದಲ್ಲಿ ಮಾವ ರಾಜ್ಕುಮಾರ್ ಜೊತೆ ಮೈ ಲಾರ್ಡ್ ನನ್ನ ವಾದ ಎಂಬ ಹಾಡಿನಲ್ಲಿ ಕಾಣಿಸ್ಕೊಂಡ್ರು ನಂತರ ಎಂಬತ್ತೊಂಬತ್ತರಲ್ಲಿ ಪರಶುರಾಮ ಚಿತ್ರದ ಹಾಡಿನಲ್ಲಿ ಪುನೀತ್ ಮತ್ತು ವಿಜಯ್ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು ಅಂದಹಾಗೆ ಪುನೀತ್ ಮತ್ತು ವಿಜಯ್ ಒಳ್ಳೆಯ ಫ್ರೆಂಡ್ಸ್ ಕೂಡ ಆಗಿದ್ರು ಬಾಲ್ಯದಲ್ಲಿ ವಿಜಯ್ಗೆ ಸೈಕಲ್ ಫುಟ್ಬಾಲ್ ಆಕ್ರೋ ಬ್ಯಾಟ್ ಎಲ್ಲ ಕಲಿಸಿದ್ದು ಪುನೀತ್ ಅವರು ನಂತರ ತೊಂಬತ್ತೊಂದರಲ್ಲಿ ಶಿವರಾಜ್ ಕುಮಾರ್ ನಟಿಸಿದ ಅರಳಿದ ಹೂವು ಚಿತ್ರದ ಮೂಲಕ ವಿಜಯ್ ನಟಿಸ್ತಾರೆ ಅದರಲ್ಲಿ ಬಾಲನಟನಾಗಿದ್ದ ಮಾಸ್ಟರ್ ವಿಜಯ್ ರಾಘವೇಂದ್ರಗೆ ದೊಡ್ಡ ಹೆಸರು ತಂದು ಕೊಟ್ಟಿದ್ದು ತೊಂಬತ್ಮೂರರಲ್ಲಿ ತೆರೆ ಕಂಡ ಚಿನ್ನಾರಿ ಮುತ್ತ ಸಿನಿಮಾ ಮುತ್ತ ಪಾತ್ರದಲ್ಲಿ ನಟಿಸಿದ ವಿಜಯ್ಗೆ ಅತ್ಯುತ್ತಮ ಬಾಲನಟ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ನಂತರ ಚಿನ್ನಾರಿ ಮುತ್ತ ಅಂತಲೇ ಎಲ್ಲರ ಮನೆ ಮಾತಾದರು ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಂತಹ ಕೊಟ್ರೇಶಿ ಸಿನಿಮಾದಿಂದ ವಿಜಯ್ ಪ್ರಸಿದ್ಧತೆ ಮತ್ತಷ್ಟು ಹೆಚ್ಚಾಯಿತು ಇವರ ನಟನೆಗೆ ಅತ್ಯುತ್ತಮ ಕಲಾವಿದ ಅಂತ ನ್ಯಾಷನಲ್ ಫಿಲಂ ಅವಾರ್ಡ್ ಬಂತು ತೊಂಬತ್ತೆಂಟರಲ್ಲಿ ಅತ್ತಿಗೆ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ರು ಬಾಲ ನಟನಾಗಿ ಸುಮಾರು ಎಂಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದು ವಿಜಯ್ ನಾಯಕ ನಟನಾಗಲು ಒಂದಷ್ಟು ತಯಾರಿ ನಡೆಸಿದ್ರು ತಮಿಳುನಾಡಿನ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ವರ್ಷದ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ರು ಇದೇ ಟೈಮ್ನಲ್ಲಿ ತಮಿಳುನಾಡಿನಿಂದಲೂ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು ಎರಡು ಸಾವಿರದ ಎರಡರಲ್ಲಿ ಹೀರೋ ಆಗ್ತಾರೆ ಆ್ಯಕ್ಟಿಂಗ್ ಟೈನಿಂಗ್ ಪಡೆದು ಬಂದಿದ್ದಂತಹ ವಿಜಯ್ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಚಿತ್ರದ ಮೂಲಕ ನಾಯಕ ನಟನಾಗಿ ಪ್ರಮೋಟ್ ಆದರು ರಾಧಿಕಾ ಕುಮಾರಸ್ವಾಮಿ ಜೊತೆ ನಟಿಸಿದ ಈ ಚಿತ್ರ ಹಿಟ್ ಆಯಿತು ನಂತರ ಪ್ರೇಮ ಕೈದಿ ರೋಮಿಯೋ ಜೂಲಿಯಟ್ ಸಿನಿಮಾಗಳಲ್ಲಿ ವಿಜಯ್ ರಾಧಿಕಾ ಮತ್ತೆ ಒಂದಾದರೂ ಅವು ಹಿಟ್ ಆಗಲಿಲ್ಲ ಬಳಿಕ ಬಂದ ಖುಷಿ ರಿಷಿ ಸೇವಂತಿ ಸೇವಂತಿ ಕಲ್ಲರಳಿ ಹೂವಾಗಿ ಕಾರಂಜಿ ಮುಂತಾದವು ವಿಜಯ್ ರಾಘವೇಂದ್ರರ ಪ್ರಮುಖ ಸಿನಿಮಾಗಳಾಗಿವೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಪಂದನ ನೋಡಿ ಪ್ರೀತಿ ಎರಡ್ ಸಾವಿರದ ಏಳರಲ್ಲಿ ದಾಂಪತ್ಯ ಜೀವನಕ್ಕೆ ಎಂಟ್ರಿ ವಿಜಯ್ ಮಲೇಶ್ವರಂನ ಕೆಫೆ ಕಾಫಿ ಡೇಗೆ ಹೋಗಿದ್ದಾಗ ಅಲ್ಲಿ ಸ್ಪಂದನರನ್ನ ನೋಡಿದ್ರು ಮೊದಲ ನೋಟದಲ್ಲಿ ಲವ್ ಆಯ್ತು ಆದರೆ ಮುಜುಗರ ಸ್ವಭಾವದ ವಿಜಯ್ ಸ್ಪಂದನರನ್ನ ಮಾತನಾಡಿಸೋ ಧೈರ್ಯ ಮಾಡಲಿಲ್ಲ ಮೂರು ವರ್ಷದ ಬಳಿಕ ಎರಡ್ ಸಾವಿರದ ಏಳರಲ್ಲಿ ಶೇಷಾದ್ರಿಪುರಂನ ಕಾಫಿ ಡೇನಲ್ಲಿ ಸ್ಪಂದನರನ್ನ ಮತ್ತೊಮ್ಮೆ ನೋಡಿದ್ರು ಈ ಸಲ ಮಿಸ್ ಮಾಡ್ಕೋಬಾರದು ಅಂತೇಳಿ ಮಾತನಾಡಿಸೇ ಬಿಟ್ರು ಬಳಿಕ ಜಿಮ್ನಲ್ಲಿ ಬೇರೆಯಬ್ಬರ ಮದುವೆಯಲ್ಲಿ ಭೇಟಿಯಾಯಿತು ಸ್ಪಂದನ ಬಗ್ಗೆ ಪೋಷಕರಿಗೆ ತಿಳಿಸಿದ್ರು ಇಬ್ಬರ ಕುಟುಂಬಸ್ಥರ ಮಾತುಕತೆ ನಡೆಸಿದರು ಎರಡ್ ಸಾವಿರದ ಏಳರ ಆಗಸ್ಟ್ ಇಪ್ಪತ್ತಾರರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅಂದಹಾಗೆ ನಿನಗಾಗಿ ಸಿನಿಮಾದ ಬಳಿಕ ಮಂಗಳೂರು ಮೂಲದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ವಿಜಯ್ ಕಾಕತಾಳಿ ಎಂಬಂತೆ ಸ್ಪಂದನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ಮೂಲದವರು ಇವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ ಶಿವರ ಇಂತಹ ವಿಜಯ್ ಸ್ಪಂದನ ಜೋಡಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶೌರ್ಯ ಎಂಬ ಮಗನ ಜನನವಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಕಿರೀಟ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಸೀಸನ್ ಒನ್ ಶುರುವಾದಾಗ ವಿಜಯ್ ರಾಘವೇಂದ್ರ ಅವ್ರಿಗೂ ಆಫರ್ ಬಂತು ಅದಕ್ಕೆ ಹೋಗಬೇಕಾ ಬೇಡವಾ ಅಂತ ಪತ್ನಿಯನ್ನು ಕೇಳಿದ್ರು ಸ್ಪಂದನರಿಂದ ಗ್ರೀನ್ ಸಿಗ್ನಲ್ ಸಿಕ್ತು ಅದರಂತೆ ಬಿಗ್ ಬಾಸ್ ಮನೆಗೆ ಹೋದ ವಿಜಯ್ ಸ್ಪಂದನರನ್ನು ತುಂಬಾ ಮಿಸ್ ಮಾಡಿಕೊಂಡು ಕಣ್ಣೀರು ಹಾಕಿದ್ರು ಈ ಟೈಮ್ನಲ್ಲಿ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಸಾಕಷ್ಟು ಜನರಿಗೆ ಮಾದರಿಯಾದರು ಕೊನೆಗೆ ಬಿಗ್ ಬಾಸ್ ಕೂಡ ಗೆದ್ದು ಬಂದರು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಶ್ರೀ ಶಿವಯೋಗಿ ಶ್ರೀ ಪುಟ್ಟ ಯಚ್ಆರ್ ಸಿನಿಮಾದಲ್ಲಿ ವಿಜಯ್ ಅದ್ಭುತವಾಗಿ ನಟಿಸಿದ್ರು ಇದಕ್ಕೆ ಅತ್ಯುತ್ತಮ ನಟ ಅಂತ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ಇದೇ ಟೈಮ್ನಲ್ಲಿ ಸಿ ಕನ್ನಡ ವಾಹಿನಿಯಲ್ಲಿ ಶುರುವಾದ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನ ಚರ್ಚ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ತು ಹಿರಿಯ ನಟಿ ಲಕ್ಷ್ಮಿ ಮತ್ತು ನಿರ್ದೇಶಕ ಟಿಎಸ್ ಸೀತಾರಾಮ್ ಜೊತೆ ವಿಜಯ್ ಕೂಡ ಚರ್ಚ್ ಆದರೂ ಎರಡ್ ಸಾವಿರದ ಹದಿನಾರರಲ್ಲಿ ರವಿಚಂದ್ರನ್ ನಟಿಸದ್ದ ಅಪೂರ್ವ ಸಿನಿಮಾದಲ್ಲಿ ವಿಜಯ್ ಮತ್ತು ಸ್ಪಂದನ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ರು ಇದರೊಂದಿಗೆ ಸ್ಪಂದನ ಕೂಡ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಾಯಿತು ಇಂತಹ ವಿಜಯ್ ಎರಡ್ ಸಾವಿರದ ಹದಿನೇಳರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿ ಮೇಲೆ ಕೂತರು ತಮ್ಮ ಜೀವನದ ಹಾದಿಯನ್ನು ಮತ್ತೊಮ್ಮೆ ಮೆಲುಗು ಹಾಕಿದ್ರು ಕಾರ್ಯಕ್ರಮಕ್ಕೆ ಬಂದಿದ್ದ ಸ್ನೇಹಿತರು ಕುಟುಂಬಸ್ಥರು ಶಿಕ್ಷಕರೆಲ್ಲ ಹೇಳಿದ್ದು ಒಂದೇ ವಿಜಯ್ ಅವರದು ಮುಕ್ತ ಮನಸ್ಸು ಒಳ್ಳೆಯ ವ್ಯಕ್ತಿತ್ವ ಅಂತ ಇದರ ಕ್ರೆಡಿಟನ್ನು ತಂದೆಗೆ ಕೊಟ್ಟರು ವಿಜಯ್ ಇದೇ ಕಾರ್ಯಕ್ರಮದಲ್ಲಿ ಸಾರಿ ಮತ್ತು ಥ್ಯಾಂಕ್ಸನ್ನು ಹೇಳೋದಾದರೆ ಯಾರಿಗೆ ಹೇಳ್ತೀರಾ ಏನಾದರೂ ಕನ್ಫ್ಯೂಷನ್ ಇದೆಯಾ ಅಂತ ಕೇಳಿದಾಗ ಎಲ್ರಿಗೂ ಸಾರಿ ಹೇಳ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಕನ್ಫ್ಯೂಷನ್ ಏನೂ ಇಲ್ಲ ಅಂದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಿಸ್ಮತ್ ಮೂಲಕ ನಿರ್ದೇಶಕ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ವಿಜಯ್ ನಿರ್ದೇಶನಕ್ಕೂ ಕೈ ಹಾಕಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡ ಕಿಸ್ಮತ್ ಸಿನಿಮಾದಲ್ಲಿ ನಟಿಸಿದ್ದು ಮಾತ್ರವಲ್ಲದೆ ನಿರ್ದೇಶಿಸಿದ್ರು ಈ ಚಿತ್ರವನ್ನು ಪತ್ನಿ ಸ್ಪಂದನ ನಿರ್ಮಾಣ ಮಾಡಿದ್ರು ಅನ್ನೋದು ಗಮನಾರ್ಹ ಕಿಸ್ಮತ್ಗೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ಬಂತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿದೇಶದಲ್ಲಿ ಸ್ಪಂದನ ನಿಧನ ಸ್ಪಂದನ ವಿಜಯ್ ಆಗಸ್ಟ್ ಮೊದಲ ವಾರದಲ್ಲಿ ತಮ್ಮ ಕಸನ್ ಸಿಸ್ಟರ್ಸ್ ಜೊತೆ ಥಾಯ್ಲ್ಯಾಂಡ್ ದೇಶದ ರಾಜ್ಯ ರಾಜಧಾನಿ ಬ್ಯಾಂಕಾಕ್ಗೆ ಹೋಗಿದ್ರು ಏನೇನೋ ಪ್ರವಾಸ ಮುಗಿಸಿ ವಾಪಸ್ ಬರಬೇಕು ಅನ್ನುವಷ್ಟರಲ್ಲಿ ಹೃದಯಾಘಾತದಿಂದ ನಿಧನರಾದರು ಈ ಮೂಲಕ ಸ್ಪಂದನ ವಿಜಯ್ ದಾಂಪತ್ಯ ಜೀವನ ಹದಿನಾರು ವರ್ಷಕ್ಕೆ ಅಂತ್ಯವಾಯಿತು ಅರ್ಧಾಂಗಿ ಅರ್ಧ ವಿಜಯ್ ರಿಂದ ದೂರವಾದರು ವಿಜಯ್ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಪ್ರಜ್ಞಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದಾರೆ ನಂತರ ಶೇಷಾದ್ರಿಪುರಂನ ಕಾಲೇಜಿನಲ್ಲಿ ಕಾಮರ್ಸ್ ಓದ್ತಾರೆ ಓದೋದ್ರಲ್ಲಿ ಅಕ್ಕ ತಮ್ಮನಿಗಿಂತ ವಿಜಯ್ ಮುಂದೆ ಇದ್ರು ಇವರನ್ನ ಕೆಲವರು ವಿಜಯ್ ಅಂತ ಕರೆದ್ರೆ ಇನ್ನು ಕೆಲವರು ರಾಘು ರಾಘ ಅಂತ ಕರೀತಾರೆ ಇನ್ನು ಕತ್ತಲೆ ಅಂದರೆ ಇವರಿಗೆ ತುಂಬಾ ಭಯವಂತೆ ರಾತ್ರಿ ಮಲಗುವಾಗ ಲೈಟ್ ಹಾಕ್ಕೊಂಡೇ ಮಲಗ್ತಾರೆ ಇನ್ನು ಚಿಕ್ಕಲಿರ್ದ ಗುಲಾಬಿ ಹೂ ಅಂದರೆ ಹೆದರ್ತಾ ಇದ್ರು ಇವರು ಈ ಮಟ್ಟಕ್ಕೆ ಬೆಳೆಯಲು ಮಾವ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಮಕ್ಕಳಾದ ಪುನೀತ್ ಮತ್ತು ಶಿವಣ್ಣ ಪಾತ್ರ ದೊಡ್ಡದಿದೆ ಅಂತ ಹೇಳಿಕೊಂಡಿದ್ದು ಮಾತು ಇದೆ ಇನ್ನು ಇದಿಷ್ಟು ಕೂಡ ವಿಜಯ್ ರಾಘವೇಂದ್ರ ಅವರ ಜೀವನದ ಹಾದಿ ಇವರು ಇಲ್ಲಿಯವರೆಗೂ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಅವರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು